ಬ್ರೇಕ್ನಂತರ ಪಬ್ಲಿಕ್ ನ್ಯೂಸ್ಗೆ ಮತ್ತೆ ಸ್ವಾಗತ. ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗೆ ರಿಯಾಯಿತಿ ಬಸ್ ಪಾಸ್. ವಾಸಸ್ಥಳದಿಂದ ಪರೀಕ್ಷಾ ಕೇಂದ್ರಕ್ಕೆ ತೆರಳಲು ಅನುಮತಿ ನೀಡಿದ ಸಾರಿಗೆ ಇಲಾಖೆ. ಈ ವರ್ಷ ಪಿಯುಸಿ ಎಕ್ಸಾಮ್ನಲ್ಲಿ ಪರೀಕ್ಷಾ ಕೇಂದ್ರಗಳನ್ನು ಒಂದು ಕಾಲೇಜಿನಿಂದ ಮತ್ತೊಂದು ಕಾಲೇಜಿಗೆ ಕೇಂದ್ರ ವರ್ಗಾವಣೆ ಮಾಡಲಾಗಿದೆ. ಇದರಿಂದ ವಿದ್ಯಾರ್ಥಿಗಳಿಗೆ ತೊಂದರೆಯಾಗಿತ್ತು. ಮಕ್ಕಳ ಬೋರ್ಡ್ನ ಸಹಾಯವಾಣಿಗೆ ತಮ್ಮ ಸಮಸ್ಯೆಯನ್ನು ಹೇಳಿಕೊಂಡಿದ್ರು. ಈ ಹಿನ್ನೆಲೆಯಲ್ಲಿ ಅನುಮತಿ ನೀಡುವಂತೆ ಸಾರಿಗೆ ಇಲಾಖೆಗೆ ಶಿಕ್ಷಣ ಇಲಾಖೆ ಮನವಿ ಮಾಡಿತು. ಮನವಿಯನ್ನು ಪುರಸ್ಕಾರ ಮಾಡಿರುವ ಸಾರಿಗೆ ಇಲಾಖೆ ದ್ವಿತೀಯ ಪಿಯುಸಿ ಮಕ್ಕಳು ಹಾಲ್ ಟಿಕೆಟ್ ತೋರಿಸಿ ರಿಯಾಯಿತಿ ದರದ ಬಸ್ ಪಾಸ್ನಲ್ಲಿ ಪರೀಕ್ಷಾ ಕೇಂದ್ರಕ್ಕೆ ಸಂಚಾರ ಮಾಡಬಹುದಾಗಿದೆ. ಈ ಅನುಮತಿ ಮಾರ್ಚ್ 27 ವರೆಗೆ ಮಾತ್ರ ನೀಡಲಾಗಿದೆ. ಇನ್ನು ದ್ವಿತೀಯ ಪಿಯುಸಿ ಎರಡನೇ ದಿನದ ಪರೀಕ್ಷೆಯಲ್ಲಿ ಕಂಪ್ಯೂಟರ್ ಸೈನ್ಸ್ ವಿಭಾಗದ ತುಮಕೂರಿನ ಒಬ್ಬ ವಿದ್ಯಾರ್ಥಿ ಡಿಬಾರ್ ಆಗಿದ್ದಾನೆ. ಚುನಾವಣೋತ್ತರ ಸರ್ವೆಗಳು ಇವು ಅಂದ್ರೆ ಸಮೀಕ್ಷೆಗಳು, ಚುನಾವಣೆಯ ನಂತರ ಮಾಡಿರುವಂತಹ ಸರ್ವೆಗಳು. ಏಳರಲ್ಲೂ ಹೆಚ್ಚು ಕಡಿಮೆ ಒಂದೇ ರೀತಿಯ ಅಭಿಪ್ರಾಯಗಳು ಮೂಡಿ ಬರ್ತಾ ಇವೆ. ಬಹಳ ದೊಡ್ಡ ವ್ಯತ್ಯಾಸಗಳು ಕಾಣಿಸ್ತಾ ಇಲ್ಲ. ಎಲ್ಲದರಲ್ಲೂ ಬಿಜೆಪಿ ಒಂದು ಕಡೆ, ಕಾಂಗ್ರೆಸ್ ಈ ಪರಿಸ್ಥಿತಿ ಏನು, ಎಸ್ ಪಿ ಏನು, ಬಿಎಸ್ಪಿ ಏನು ಅನ್ನೋದನ್ನ ಸ್ಪಷ್ಟವಾಗಿ ಹೇಳ್ತಾ ಇದೆ. ನಟ ಕಿಚ್ಚ ಸುದೀಪ್ ವಿವಾಹ ವಿಚ್ಛೇದನ ಪ್ರಕರಣವನ್ನ ಮಧ್ಯಸ್ಥಿಕೆಗೆ ಕಳುಹಿಸುವಂತಹ ಸಾಧ್ಯತೆ ಇದೆ. ಮುಂದಿನ ಬಾರಿ ಗಂಡ ಹಾಗೂ ಹೆಂಡತಿ ವಿಚಾರಣೆಗೆ ಹಾಜರಾಗದೆ ಇದ್ರೆ ನ್ಯಾಯಾಲಯಕ್ಕೆ ಪ್ರಕರಣವನ್ನ ತೀರ್ಮಾನಿಸುವಂತಹ ಅಧಿಕಾರ ಇದೆ ಅಂತ ಕೋರ್ಟ್ ಸುದೀಪ್ ಪರ ವಕೀಲರಿಗೆ ಹೇಳಿದೆ. ಜೂನ್ 14ಕ್ಕೆ ವಿಚಾರಣೆ ಮುಂದೂಡಿದ್ದು ಮುಂದಿನ ದಿನಾಂಕಕ್ಕೆ ಕಡ್ಡಾಯವಾಗಿ ಇಬ್ಬರು ಕೂಡ ಅರ್ಜಿದಾರರು ಹಾಜರಿರಬೇಕು ಅಂತ ಕೌಟುಂಬಿಕ ನ್ಯಾಯಾಲಯ ಸೂಚನೆ.